ಎಲ್ಲರಿಗೂ ನಮಸ್ಕಾರ. ಈ ಚಿತ್ರಗಳು ಫೋಟೋಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಹಿಂದೆ ತೆಗೆಯಿರಿ, ಇಲ್ಲವಾದರೆ ಭಿಕ್ಷೆ ಬೇಡಬೇಕಾಗುತ್ತದೆ. ಹಾಗಾದರೆ ಯಾವ್ಯಾವ ಫೋಟೋಗಳು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು, ಪುರಾಣಗಳನ್ನು, ದೇವರನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣಿಸುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಶತಸಿದ್ಧ ಪರಿಹಾರವನ್ನು ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ. ಈಗಲೇ ಕರೆ ಮಾಡಿ. ಹೌದು, ನಮ್ಮ ಭಾರತ ದೇಶದಲ್ಲಿ ಮತ್ತು ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಮನೆ ಕಟ್ಟುವುದರಿಂದ ಹಿಡಿದು ಮನೆಯಲ್ಲಿ ವಸ್ತುಗಳ ಅಲಂಕಾರದವರೆಗೆ ಈಗ ಎಲ್ಲಾನೂ ವಾಸ್ತು ಪ್ರಕಾರನೇ ನಡೆಯುತ್ತದೆ. ಚೈನಾ ಮತ್ತು ಭಾರತದಲ್ಲಿ ಈ ವಾಸ್ತುಶಾಸ್ತ್ರವನ್ನು ಬಹಳ ಹೆಚ್ಚಾಗಿ ನಂಬುತ್ತಾರೆ. ಇನ್ನು ಈ ವಾಸ್ತುಶಾಸ್ತ್ರವನ್ನು ಸರಿಯಾಗಿ ಪಾಲನೆ ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ, ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ, ಕೈಯಲ್ಲಿ ಹಣ ನಿಲ್ಲುವುದು ಮತ್ತು ಆರೋಗ್ಯ ಅದೃಷ್ಟ ಒಲಿದು ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಇನ್ನು ವಾಸ್ತುಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ಈ ವಸ್ತುಗಳು ಇರಬಾರದು ಮತ್ತು ಆ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆ ಯಾವಾಗಲೂ ಕಷ್ಟದಿಂದ ಕೂಡಿರುತ್ತದೆ ಮತ್ತು ನೀವು ಮಾಡುವ ಎಲ್ಲ ಕೆಲಸಗಳು ನಿಮಗೆ ಲಾಭವನ್ನು ತಂದುಕೊಡುವುದಿಲ್ಲ ಮತ್ತು ನಿಮ್ಮನ್ನು ಅದು ಭಿಕ್ಷೆ ಬೇಡುವ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ. ಹಾಗಾದರೆ ಆ ವಸ್ತುಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ಕೊಡ್ತೀವಿ. ಪೂರ್ತಿಯಾಗಿ ನೋಡಿ ಮತ್ತು ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಕೂಡಲೇ ಅದನ್ನು ಮನೆಯಿಂದ ಹೊರಹಾಕಿ. ಮೊದಲನೇದಾಗಿ, ಯುದ್ಧಕ್ಕೆ ಸಂಬಂಧಿಸಿದ ಚಿತ್ರಗಳು ಹಾಗೂ ಫೋಟೋಗಳು ಯಾವ ಕಾರಣಕ್ಕೂ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಮತ್ತು ಈ ಚಿತ್ರಗಳು ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ಎಂದು ಹೇಳುತ್ತಿದೆ ವಾಸ್ತುಶಾಸ್ತ್ರ. ಹಾಗೂ ಈ ಚಿತ್ರಗಳು ಮನೆಯಲ್ಲಿ ಇರುವುದರಿಂದ ನಿಮ್ಮ ಬಂಧುಗಳ ನಡುವೆ ಜಗಳ ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನೆಗೆಟಿವ್ ಚಿತ್ರಗಳು ಅಂದರೆ ಪ್ರತಿಫಲವನ್ನು ಸೂಚಿಸದ ಚಿತ್ರಗಳು, ನೀರಿಲ್ಲದ ನದಿಯಲ್ಲಿ ದೋಣಿಯ ಚಿತ್ರಗಳು ಮತ್ತು ನಗ್ನ ಚಿತ್ರಗಳು ಮನೆಯಲ್ಲಿ ಇರಬಾರದು. ಇನ್ನು ಇಂತಹ ಚಿತ್ರಗಳು ಮನೆಯಲ್ಲಿ ಇರುವುದಿಲ್ಲ, ಆ ಕುಟುಂಬದಲ್ಲಿ ಯಾವತ್ತೂ ಸಂತೋಷ ಇರುವುದಿಲ್ಲ. ಆದ್ದರಿಂದ ಇಂತಹ ಚಿತ್ರಗಳನ್ನು ಹಿಂದೆ ತೆಗೆದು ಬಿಡಿ. ಇನ್ನು ತಾಜ್ಮಹಲ್ ಪ್ರೀತಿಗೆ ಸಂಕೇತ ಎಂದು ಹೇಳಿಕೊಳ್ಳುವ ತಾಜ್ಮಹಲ್, ಆ ಚಿತ್ರ ಮನೆಯಲ್ಲಿ ಇರಬಾರದು. ಯಾಕೆ ಅಂದರೆ ಅದು ಒಂದು ಸಮಾಧಿ. ಇನ್ನು ಸಮಾಧಿಗಳ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಆ ಮನೆಗೆ ಒಳಿತಲ್ಲ ಅನ್ನುವುದು ವಾಸ್ತುಶಾಸ್ತ್ರದಲ್ಲಿ ಬಿಂಬಿಸಲಾಗಿದೆ. ಇನ್ನು ಕ್ರೂರವಾದ ಪ್ರಾಣಿಗಳು ಅಥವಾ ಒಬ್ಬಂಟಿ ಪ್ರಾಣಿಯ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಈ ಚಿತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವೆ ಹೊಂದಾಣಿಕೆ ಇರುವುದಿಲ್ಲ ಮತ್ತು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೋಪ ಜಾಸ್ತಿಯಾಗುತ್ತದೆ. ಇನ್ನು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಮತ್ತು ಈ ವಸ್ತುಗಳು ಮನೆಯಲ್ಲಿ ಇದ್ದರೆ ನಾವು ಸಂಪಾದನೆ ಮಾಡಿದ ಹಣ ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಇನ್ನು ಜಲಪಾತಗಳ ಚಿತ್ರ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಇರುವ ಸಂತೋಷ ಹೆಚ್ಚಿನ ಕಾಲ ಇರುವುದಿಲ್ಲ ಮತ್ತು ಇದು ನಮ್ಮ ವ್ಯಾಪಾರ ವ್ಯವಹಾರವನ್ನು ಕ್ರಮೇಣವಾಗಿ ಕುಗ್ಗಿಸುತ್ತದೆ. ಇನ್ನು ನಟರಾಜನ ವಿಗ್ರಹ, ಹೌದು, ತಾಂಡವ ನೃತ್ಯ ಮಾಡುತ್ತಿರುವ ನಟರಾಜನ ವಿಗ್ರಹ ಮನೆಯಲ್ಲಿ ಇದ್ದರೆ ಅದು ವಿನಾಶಕ್ಕೆ ಕಾರಣ ಎಂದು ಹೇಳಲಾಗುತ್ತದೆ. ಇನ್ನು ಮುಳ್ಳಿನ ಗಿಡಗಳು ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ಜಾಸ್ತಿಯಾಗುತ್ತದೆ. ಇನ್ನು ಅಳುತ್ತಿರುವ ಮಕ್ಕಳ ಚಿತ್ರಗಳು ಮನೆಯಲ್ಲಿ ಇರಬಾರದು ಮತ್ತು ಇದ್ದರೆ ಹುಟ್ಟುವ ಮಕ್ಕಳಿಗೆ ಕೆಲವು ತೊಂದರೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ವಾಸ್ತು ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ನ ಮೂಲಕ ತಿಳಿಸಿ. ಧನ್ಯವಾದಗಳು.